ಪಾಠ 15 ಅಜ್ಜಿಯ ತೋಟ. ಮಕ್ಕಳು: ಅಜ್ಜಿ ಅಜ್ಜಿ, ನೀ ತೋಟದಲ್ಲಿ ಇದ್ದೀಯಾ? ನಾವು ಮನೆಯೆಲ್ಲ ಹುಡುಕಿ ಬಂದ್ವಿ. ಅಜ್ಜಿ: ಓ, ಊರಿಂದ ಬಂದ ಕೂಡ್ಲೇ ತೋಟಕ್ಕೆ ಬಂದ್ರಾ? ನಾನೇ ಮನೆಗೆ ಬರ್ತಿದ್ದೆ, ರಜಾ ಬಂತು ಅಂತ ಈ ಅಜ್ಜಿಯ ನೆನಪಾಯ್ತಾ? ಮಕ್ಕಳು: ಹಾಗೇನಿಲ್ಲ, ನಿಮ್ಮ ನೆನಪು ಯಾವಾಗಲೂ ಆಗ್ತಾ ಇರುತ್ತೆ. ಬನ್ನಿ ಅಜ್ಜಿ, ಮನೆಗೆ ಹೋಗೋಣ. ಅಜ್ಜಿ ಮಕ್ಕಳ ಕೈ ಹಿಡಿದು ನಡೆಯುತ್ತಿರುವಾಗ, ಅಜ್ಜಿ ತೋಟದಲ್ಲಿ ಕಾಲಿಟ್ಟರೆ ಬ್ರೆಡ್ ಮೇಲೆ ಕಾಲಿಟ್ಟ ಹಾಗೆ ಆಗುತ್ತೆ, ಆದ್ರೆ ನಮ್ಮ ಶಾಲಾ ಮೈದಾನ ಗಟ್ಟಿ ಇರುತ್ತೆ, ಯಾಕೆ? ಅಜ್ಜಿ: ನಮ್ಮ ತೋಟ ಸಾವಯವ ತೋಟ. ಮಕ್ಕಳು: ಅಂದ್ರೆ? ಅಜ್ಜಿ: ಸಾವಯವ ವಸ್ತು ಜಾಸ್ತಿ ಇದ್ದರೆ ಮಣ್ಣು ಮೃದುವಾಗಿರುತ್ತೆ. ಮಕ್ಕಳು: ಸಾವಯವ ವಸ್ತು ಅಂದ್ರೇನಜ್ಜಿ? ಅಜ್ಜಿ: ನಮ್ಮ ಪರಿಸರದಲ್ಲಿ ಸಿಗುವ ಗಿಡಮರಗಳ ಎಲೆ, ಸೊಪ್ಪು ಬೆಳೆಯುಳಿಕೆ, ಸಗಣಿ, ಗಂಜಲ, ಪ್ರಾಣಿಗಳ ತ್ಯಾಜ್ಯ ಇತ್ಯಾದಿ ಬೆರೆತಾಗ ಮಣ್ಣು ಮೃದುವಾಗುತ್ತದೆ. ಇದರಿಂದ ಗಿಡ ಮರಗಳಿಗೆ ಉತ್ತಮ ಪೋಷಕಾಂಶ ದೊರೆಯುತ್ತದೆ. ಇಂತಹ ಮಣ್ಣು ಮಳೆ ನೀರು ಭೂಮಿಯಲ್ಲಿ ಇಂಗಲು ಸಹಕಾರಿ. ಮಕ್ಕಳು ಕಿತಾರನೆ ಚೀರುತ್ತ, ಅಜ್ಜಿ ಇಲ್ಲಿ ನೋಡು ಪುಟಾಣಿ ಹಾವು. ಅಜ್ಜಿ: ಎಲ್ಲಿ? ಅಯ್ಯೋ ಮಕ್ಕಳ, ಅದು ಹಾವಲ್ಲ, ರೈತನ ಮಿತ್ರ ಅಂತ ನೀವು ಕೇಳಿಲ್ವಾ? ಎರೆಹುಳು. ಈ ಎರೆಹುಳು ಸಾವಯವ ವಸ್ತುಗಳನ್ನು ತಿಂದು ಹಿಕ್ಕೆ ಹಾಕುತ್ತದೆ, ಇದರ ಹಿಕ್ಕೆಯೇ ಎರೆಗೊಬ್ಬರ. ಎರೆಗೊಬ್ಬರ ಬೆಳೆಗಳು ಬೆಳೆಯಲು ಉತ್ತಮ ಪೋಷಕಾಂಶ ಒದಗಿಸುತ್ತೆ. ಮಕ್ಕಳು: ಅಜ್ಜಿ ನಿಂಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತಾಯ್ತು? ಅಜ್ಜಿ: ಕಳೆದ ವರ್ಷ ಹಾಸನದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ದೆ. ಅಲ್ಲಿ ನಮಗೆ ಎರೆಹುಳು ಸಾಕಣೆ, ಎರೆಗೊಬ್ಬರ ತಯಾರಿಕೆ ಮತ್ತು ಅದನ್ನು ಬಳಸುವ ಬಗ್ಗೆ ತಿಳಿಸಿದರು. ಶಿವಮೊಗ್ಗ ತಾಲೂಕಿನ ದುಮ್ಮಳ್ಳಿ ಗ್ರಾಮದ ಶಿವಮ್ಮ ಎಂಬ ಹೆಂಗಸು ಬೆಳೆಸಿರುವ ತೋಟವನ್ನು ನೋಡಲು ನಾವು ಅನೇಕರು ಹೋಗಿದ್ದೆವು. ಅಬ್ಬಾ, ಆ ಮಹಿಳೆ ಎಷ್ಟೊಂದು ಎರೆಗೊಬ್ಬರ ತಯಾರಿಸಿದ್ದಾರೆ ಗೊತ್ತಾ? ಮಕ್ಕಳು: ಅವರು ತುಂಬಾ ಓದಿದ್ದಾರಾ ಅಜ್ಜಿ? ಅಜ್ಜಿ: ಅವರು 3ನೇ ತರಗತಿಯವರೆಗೆ ಓದಿದ್ದಾರೆ, ಆದರೆ ಅವರ ಸಾಧನೆ ತುಂಬಾ ದೊಡ್ಡದು. ಅವರಿಗೆ ಕೃಷಿ ಪಂಡಿತ ಪ್ರಶಸ್ತಿ ದೊರಕಿದೆ. ಮಕ್ಕಳು: ಅಜ್ಜಿ ನೀವು ಎರೆಹುಳು ಸಾಕಿದ್ದೀರಾ? ನಮಗೆ ತೋರಿಸಿ. ಅಜ್ಜಿ: ಹೌದು, ಬನ್ನಿರಿ. ಎರೆಹುಳು ಸಾಕುವ ತೊಟ್ಟಿಗೆ ಕೈ ಹಾಕಿ ಬೊಗಸೆ ತುಂಬ ಎರೆಹುಳು ತೆಗೆದು ಮಕ್ಕಳ ಕೈಗೆ ಹಾಕುವರು. ಮಕ್ಕಳು ಚೀರುವರು. ಭಯ ಬೇಡ, ಇವು ನಮ್ಮ ಮಿತ್ರರಂತೆ, ನಮಗೇನು ಹಾನಿ ಮಾಡುವುದಿಲ್ಲ. ಸಾವಯವ ಕೃಷಿಗೆ ಇವು ಅತಿ ಅಗತ್ಯ. ನೋಡಿ ಇಲ್ಲಿ ಪುಟ್ಟ ಗಂಗೆ ಬಂದಳಲ್ಲ, ಕರುವಿನ ಕಡೆ ಕೈ ಮಾಡಿ ತೋರಿಸಿ, ಇವಳೂ ನಮ್ಮ ಸಾವಯವ ತೋಟಕ್ಕೆ ಸಹಾಯ ಮಾಡುತ್ತಾಳೆ. ಹಸು ಕರು ಎಮ್ಮೆಗಳು ನಮಗೆ ಸಗಣಿ ಗಂಜಲ ಕೊಟ್ಟು ತೋಟದ ಫಲವತ್ತತೆ ಹೆಚ್ಚಿಸುತ್ತವೆ. ಮಕ್ಕಳು: ಅಜ್ಜಿ ಇಲ್ನೋಡಿ, ಈ ಹುಳು ತೊಗರಿಕಾಯಿ ತಿಂತಾ ಇದೆ.
ಅಜ್ಜಿ. ಪರವಾಗಿಲ್ಲ, ಅದು ಕಾಯಿ ಕೊರಕ. ಒಂದೋ ಎರಡೋ ಕೀಟ ಬಂದು ತಿಂದ್ರೆ ನಷ್ಟ ಇಲ್ಲ. ಹುಳುಗಳು ಹೆಚ್ಚಾದ್ರೆ ಮಾತ್ರ ನಿಯಂತ್ರಿಸಬೇಕು. ಮಕ್ಕಳು, ತುಂಬಾ ಹುಳುಗಳು ಹೀಗೆ ಬಂದು ಬಿಟ್ರೆ ಏನು ಮಾಡೋದು ಅಜ್ಜಿ? ಅಜ್ಜಿ, ಕೆಲವರು ಔಷಧಿ ಹಾಕಿಬಿಡ್ತಾರೆ. ಔಷಧಿ ಹಾಕೋ ಮೊದಲು ಅದನ್ನ ಬಳಸದೇ ಇರೋಕೆ ಸಾಧ್ಯನಾ ನೋಡಬೇಕು. ಏಕೆಂದರೆ ತೊಗರಿ ನಾವು ತಿನ್ನುವ ಆಹಾರ ಅಲ್ಲವೇ? ಮಕ್ಕಳು, ಹಾಗಿದ್ದರೆ ಏನು ಮಾಡಬೇಕು? ಅಜ್ಜಿ, ಕಾಯಿ ಕೊರಕ ತೊಂದರೆ ಕೊಡುವ ಶತ್ರು ಕೀಟವಾದರೆ ಅದನ್ನು ತಿಂದು ಬದುಕಿ ನಮಗೆ ಸಹಾಯ ಮಾಡುವ ಮಿತ್ರ ಕೀಟಗಳು ಇರುತ್ತವೆ. ಅವುಗಳನ್ನು ಗುರುತಿಸಿ ಬೆಳೆಸಬೇಕು. ಆಗ ಶತ್ರು ಕೀಟಗಳ ಹಾವಳಿ ಕಡಿಮೆಯಾಗುತ್ತದೆ. ಶೀತ ಆದಾಗ ನಾವೇನು ಮಾಡುತ್ತೇವೆ ಹೇಳಿ ನೋಡೋಣ. ಮಕ್ಕಳು, ಅಜ್ಜಿ ಕಷಾಯ ಕುಡಿಯುತ್ತೇವೆ. ಅಜ್ಜಿ, ಹಾಗೆಯೇ ನಾವು ಗಿಡ ಮರಗಳಿಗೆ ರೋಗ ಬಂದಾಗ ಮತ್ತು ಕೀಟಗಳು ದಾಳಿ ಮಾಡಿದಾಗ ನಮ್ಮ ಪರಿಸರದಲ್ಲಿ ಸಿಗುವ ಬೇವು, ತಂಬಾಕು, ಹೊಂಗೆ, ಹಿಪ್ಪೆ, ಸೀತಾಫಲ, ಬೆಳ್ಳುಳ್ಳಿ, ಬಜೆ, ಅರಿಶಿನ ಇತ್ಯಾದಿಗಳಿಂದ ಕಷಾಯ ತಯಾರಿಸಿ ಸಿಂಪಡಿಸಿದ್ರೆ ರೋಗ ಮತ್ತು ಕೀಟಗಳನ್ನು ನಿಯಂತ್ರಿಸಬಹುದು. ಹೀಗೆ ಆಹಾರ ಬೆಳೆ ಬೆಳೆಯಲು ರಾಸಾಯನಿಕ ಬಳಸದೆ ಪ್ರಕೃತಿಯಲ್ಲೇ ದೊರೆಯುವ ವಸ್ತು ಬಳಸಿ ಪರಿಸರಕ್ಕೆ ಮತ್ತು ನಮಗೆ ಒಳ್ಳೆಯದಾದ ಬೆಳೆ ಬೆಳೆಯೋದೇ ಈ ಅಜ್ಜಿಯ ಕೆಲಸ. ಮಕ್ಕಳು, ಅಲ್ಲೇ ಇದ್ದ ಪೇರಳೆ ಹಣ್ಣು ಕಿತ್ತು ತಿಂದು, ಹೀಗೆ ಹಣ್ಣು ಕಿತ್ತು ತಿನ್ನುವುದು ನಮ್ಮ ಕೆಲಸ. ಅಜ್ಜಿ, ತಿನ್ನೋದೇ ಅಲ್ಲ, ನೀವು ಮುಂದೆ ಹೀಗೆ ಸಾವಯವದ ಬೆಳೆ ಬೆಳೆದರೆ ಪರಿಸರ ಉಳಿಸಬಹುದು. ಪರಿಸರವನ್ನು ನೀವು ಅದೆಷ್ಟು ಪ್ರೀತಿಸುತ್ತೀರಾ ಅಂತ ತೋರಿಸಬಹುದು. ಮಕ್ಕಳು, ಅಜ್ಜಿ ಅಜ್ಜಿ, ಆಯ್ತು ಅಜ್ಜಿ, ತುಂಬ ಜಾಣ ನೀನಜ್ಜಿ. ಮನೆಗೆ ಹೋಗೋಣ, ನಡೆಯಜ್ಜಿ.